ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಸುಂದರವಾಗಿ ಕಾಣಬೇಕು, ಮೊಡವೆ ಗುಳ್ಳೆಗಳಿಂದ ಮುಕ್ತಿ ಪಡೆಯಬೇಕು, ನಮ್ಮ ಮುಖವು ಕೂಡ ಚೆಂದ ಕಾಣಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ. ಆದರೆ ಒಂದಲ್ಲ ಒಂದು ತ್ವಚೆಯ ಸಮಸ್ಯೆ ಕಂಡೇ ಕಾಣಿಸುತ್ತೆ. ಮುಖದಲ್ಲಿ ಒಂದು ಮೊಡವೆ ಇಲ್ಲದಿದ್ದರೂ ಮೊಡವೆ ಕಲೆ ಇರುತ್ತೆ. ಮೊಡವೆ ಕಲೆ ಇಲ್ಲದಿದ್ದರೂ ಮುಖ ಒಣಗಿದಂತೆ ಇರುತ್ತೆ ಅಥವಾ ಎಣ್ಣೆ ಎಣ್ಣೆಯಾಗಿರುತ್ತೆ. ಹಾಗಾಗಿ ಈ ಎಲ್ಲ ತ್ವಚೆಯ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನಾವಿಂದು ಬೆಸ್ಟ್ ಫೇಸ್ ವಾಶ್ ಪೌಡರ್ ತಯಾರು ಮಾಡೋದು ಹೇಗೆ ಅನ್ನೋ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಅದರ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಈ ಮೊದಲೇ ನಿಮಗೆ ಎಷ್ಟೋ ಸಲ ಮುಖಕ್ಕೆ ಸೋಪು ಬಳಸಬಾರದು ಅಂತ ಹೇಳಿದ್ವಿ. ಅದಕ್ಕಾಗಿಯೇ ಇಂದು ಫೇಸ್ ವಾಶ್ಗಾಗಿ ಪೌಡರ್ ರೆಸಿಪಿ ತಂದಿದ್ದೇವೆ. ನೀವು ಈ ಪೌಡರನ್ನು ಒಮ್ಮೆ ತಯಾರು ಮಾಡಿ ಡಬ್ಬಿಯಲ್ಲಿ ತುಂಬಿಸಿಟ್ಟು 2 ವಾರದವರೆಗೂ ಬಳಸಬಹುದು. ಇದು ಹೆಸರುಕಾಳಿನ ಪೌಡರ್. ಈ ರೆಸಿಪಿ ತುಂಬ ಸಿಂಪಲ್. ನೀವು ಹೆಸರುಕಾಳನ್ನು ನೆನೆಸಬೇಕಾಗಿಲ್ಲ, ಹುರಿಯಬೇಕಾಗಿಲ್ಲ, ಒಣಗಿಸಬೇಕಾಗಿಯೂ ಇಲ್ಲ. ಬದಲಾಗಿ 1 ಮುಷ್ಟಿ ಅಥವಾ 2 ವಾರಕ್ಕಾಗುವಷ್ಟು ಹೆಸರುಕಾಳು ತೆಗೆದುಕೊಳ್ಳಿ. ಅದನ್ನು ಬೀಸಿ ಪುಡಿ ಮಾಡಿಕೊಳ್ಳಿ. ಈಗ ಈ ಪುಡಿಯನ್ನು ಗಾಜಿನ ಸೀಸದಲ್ಲಿ ತುಂಬಿಸಿ ನಿಮ್ಮ ಬಾತ್ರೂಮ್ನಲ್ಲಿಡಿ. ನೀವು ಮುಖ ತೊಳೆಯುವಾಗ ಇದರಿಂದ 1 ಸ್ಪೂನ್ ಪೌಡರ್ ತೆಗೆದುಕೊಂಡು ಇದಕ್ಕೆ ನೀರು ಸೇರಿಸಿ ಪೇಸ್ಟ್ ತಯಾರಿಸಿ ಅದರಿಂದ ಮುಖ ತೊಳೆಯಿರಿ. ಇದು ಸ್ಕ್ರಬ್ಬರ್ ರೀತಿ ಕೆಲಸ ಮಾಡುತ್ತೆ. ಇದರಿಂದ ಮುಖ ಕ್ಲೀನ್ ಆಗಿ ಕಾಣಿಸುತ್ತೆ. ನಿಮ್ಮದು ಒಣ ತ್ವಚೆ ಆಗಿದ್ದಲ್ಲಿ ಇದಕ್ಕೆ ನೀವು ತೆಂಗಿನ ಎಣ್ಣೆ ಅಥವಾ ಆಲಿವ್ ಆಯಿಲ್ ಕೂಡ ಸೇರಿಸಿಕೊಳ್ಳಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ತ್ವಚೆ ಮೊದಲಿಗಿಂತ ಕ್ಲೀನ್ ಆಗಿರುತ್ತೆ. ನಿಮ್ಮ ಮುಖದ ಮೇಲೆ ಮೊಡವೆ ಕಲೆ ಇದ್ದರೆ ಅದು ಹೋಗುತ್ತೆ. ಕೆಮಿಕಲ್ ಯುಕ್ತ ಪ್ರಾಡಕ್ಟ್ ಬಳಕೆ ಬದಲು ಈ ಹಿಟ್ಟಿನ ಉಪಯೋಗ ಮಾಡುವುದು ತುಂಬ ಉತ್ತಮ. ಇನ್ನು ಇಲ್ಲಿ ಹೇಳಿರುವ ವಸ್ತುಗಳಲ್ಲಿ ಯಾವುದಾದ್ರೂ ವಸ್ತುವನ್ನು ಬಳಸಿದ್ದಲ್ಲಿ ನಿಮಗೆ ಅಲರ್ಜಿ ಎಂದಾದಲ್ಲಿ ಆ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಬಳಸುವುದು ಉತ್ತಮ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.